ಲಕ್ಷ್ಮಣನ ಸಾವಿನ ಸುದ್ದಿಯನ್ನ ಕೇಳಿ ಯಾಕೆ ನಕ್ಕಳು ಊರ್ಮಿಳ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋವು ತಕ್ಷಣ ನಿಮಗೆ ಸಿಗುತ್ತದೆ. ರಾಮನು ತನ್ನ ತಂದೆಯ ಮಾತಿನಂತೆ 14 ವರ್ಷ ವನವಾಸಕ್ಕೆ ತಯಾರು ಆಗ್ತಾನೆ. ಈತನ ಹಿಂದೆ ಲಕ್ಷ್ಮಣನು ಕೂಡ ಹೊರಡಲು ಸಿದ್ಧನಾಗ್ತಾನೆ. ತನ್ನ ತಾಯಿಯಾದ ಸುಮಿತ್ರಿಯ ಬಳಿ ಅನುಮತಿಯನ್ನು ಪಡೆಯಲು ಸುಮಿತ್ರಿಯ ಬಳಿ ಹೋಗಿ ಆಶೀರ್ವಾದವನ್ನು ಪಡೆಯುತ್ತಾನೆ. ಸುಮಿತ್ರಿಯ ಬಳಿ ಅನುಮತಿಯನ್ನು ಕೂಡ ಪಡೆಯುತ್ತಾನೆ. ನಂತರ ಲಕ್ಷ್ಮಣನಲ್ಲಿ ಗೊಂದಲಗಳು ಮೂಡುತ್ತೆ, ತೊಳಲಾಟಗಳು ಶುರುವಾಗುತ್ತೆ. ಯಾವ ಕಾರಣಕ್ಕೆ ಅಂತ ಕೇಳಿದರೆ ತನ್ನ ಹೆಂಡತಿಯಾದ ಊರ್ಮಿಳ ಬಳಿ ಹೋಗಿ ಕೇಳಿದರೆ ಆಕೆಯೂ ಕೂಡ ತನ್ನ ಹಿಂದೆ ಬರುವುದಾಗಿ ಹೇಳಿದರೆ ಯಾವ ಪರಿಸ್ಥಿತಿ? ತನ್ನ ಅಣ್ಣನಾದ ರಾಮ ಅತ್ತಿಗೆಯಾದ ಸೀತೆಯನ್ನು ಯಾವ ರೀತಿ ರಕ್ಷಣೆ ಮಾಡಲಿ, ಅದರಲ್ಲಿ ಲೋಪವಿಲ್ಲದರೆ ಉಂಟಾಗುತ್ತದೆ ಅನ್ನುವಂತಹ ಅನುಮಾನ ಗೊಂದಲಗಳು ಲಕ್ಷ್ಮಣನಲ್ಲಿ ಮೂಡುತ್ತೆ. ಊರ್ಮಿಳಿಯ ಬಳಿ ಅನುಮತಿಯನ್ನು ಪಡೆಯಲು ಲಕ್ಷ್ಮಣ ಊರ್ಮಿಳಿಯ ಮುಂದೆ ಹೋಗಿ ನಿಲ್ಲುತ್ತಾನೆ. ಊರ್ಮಿಳೆ ಅದಾಗಲೇ ಆರತಿಯನ್ನು ಕೂಡ ಸಿದ್ಧ ಮಾಡಿಕೊಂಡಿರ್ತಾಳೆ. ಊರ್ಮಿಳೆ ನುಡಿಯುತ್ತಾಳೆ, ನಿಮ್ಮ ಅಣ್ಣನಾದ ರಾಮ ಮತ್ತು ಅತ್ತಿಗೆಯಾದ ಸೀತೆಯವರ ರಕ್ಷಣೆಯಲ್ಲಿ ಯಾವುದೇ ಲೋಪಗಳು ಬರಬಾರದು ಅಂತ ಹೇಳ್ತಾಳೆ. ನಂತರ ಹೋಗಿ ಬನ್ನಿ ಅಂತ ಬೀಳ್ಕೊಡುಗೆಯನ್ನು ಕೂಡ ಲಕ್ಷ್ಮಣನಿಗೆ ಊರ್ಮಿಳೆ ಕೊಡುತ್ತಾಳೆ. ಇದರಿಂದ ಸಂತಸಗೊಂಡ ಲಕ್ಷ್ಮಣ ತನ್ನ ಅಣ್ಣ ಅತ್ತಿಗೆಯ ಜೊತೆ ವನವಾಸಕ್ಕೆ ತೆರಳುತ್ತಾನೆ. ಕಾಡಿನಲ್ಲಿ ರಾಮ ಸೀತೆ ನಿದ್ರೆಗೆ ಜಾರಿರಬೇಕಾದರೆ ಅವರ ರಕ್ಷಣೆಯಲ್ಲಿ ತೊಡಗಿದಂತಹ ಲಕ್ಷ್ಮಣ ನಿದ್ರಾದೇವತೆಯನ್ನು ಕುರಿತಾಗಿ ಪ್ರಾರ್ಥಿಸುತ್ತಾನೆ. ನಿದ್ರಾದೇವತೆ ಲಕ್ಷ್ಮಣನ ಪ್ರಾರ್ಥನೆಗೆ ಪ್ರಸನ್ನವಾಗಿ ಲಕ್ಷ್ಮಣನ ಮುಂದೆ ಬಂದು ನಿಲ್ಲುತ್ತಾಳೆ. ನಿದ್ರಾದೇವತೆಯ ಬಳಿ ಲಕ್ಷ್ಮಣ ಕೇಳಿಕೊಳ್ಳುತ್ತಾನೆ, ತಾನು 14 ವರ್ಷ ನಿದ್ರೆಯಿಂದ ದೂರ ಇರಬೇಕು, ತಾನು ಅಣ್ಣ ಅತ್ತಿಗೆಯ ರಕ್ಷಣೆಯಲ್ಲಿ ತೊಡಗಬೇಕು ಅಂತ ಹೇಳಿದಾಗ ನಿದ್ರಾದೇವತೆ ಹೇಳುತ್ತಾಳೆ, ನಿನ್ನ ನಿದ್ರೆಯನ್ನು ನಾನು ಇನ್ನೊಬ್ಬರಿಗೆ ವರ್ಗಾಯಿಸಬೇಕು, ಆಗ ಮಾತ್ರ ನೀನು 14 ವರ್ಷ ನಿದ್ರೆಯಿಂದ ದೂರ ಉಳಿಯಬೇಕು ಅಂದಾಗ ಲಕ್ಷ್ಮಣ ಹಿಂದೂ ಮುಂದೆ ಯೋಚನೆ ಮಾಡದೆ ತನ್ನ ನಿದ್ರೆಯನ್ನು ಊರ್ಮಿಳಿಗೆ ವರ್ಗಾಯಿಸುವಂತೆ ಕೇಳಿಕೊಳ್ಳುತ್ತಾನೆ. ಇದಕ್ಕೆ ನಿದ್ರಾದೇವತೆಯು ಒಪ್ಪುತ್ತಾಳೆ. ನಿದ್ರಾದೇವತೆ ಊರ್ಮಿಳಿಯ ಬಳಿ ಈ ವಿಷಯವನ್ನು ಈ ಪರಿಸ್ಥಿತಿಯನ್ನು ಬಿಚ್ಚಿಟ್ಟಾಗ ಊರ್ಮಿಳಿಯು ಅತ್ಯಂತ ಸಂತೋಷದಿಂದ ಒಪ್ಪಿಕೊಳ್ತಾಳೆ. ಒಮ್ಮೆ ಲಕ್ಷ್ಮಣ ಇಂದ್ರಜಿತ್ನ ಬಾಣಕ್ಕೆ ತುತ್ತಾಗಿ ಮೂರ್ಛಿತನಾಗ್ತಾನೆ. ಹನುಮಂತ ಚಿರಂಜೀವಿ ಬೆಟ್ಟವನ್ನು ಎತ್ತಿಕೊಂಡು ಅಯೋಧ್ಯೆಯಿಂದ ಹಾದು ಹೋಗಬೇಕಾದರೆ ಭರತ ರಾಕ್ಷಸನೆಂದು ಹನುಮಂತನ ಮೇಲೆ ಬಾಣವನ್ನು ಬಿಡುತ್ತಾನೆ. ಹನುಮಂತ ಕೆಳಗೆ ಬೀಳುತ್ತಾನೆ. ಭರತನು ನೋಡುತ್ತಾನೆ. ನಂತರ ಹನುಮಂತರ ಬಳಿ ಕ್ಷಮೆಯನ್ನ ಯಾಚಿಸ್ತಾನೆ. ಕೌಸಲ್ಯ ಹನುಮಂತನಿಗೆ ಈ ವಿಷಯವನ್ನು ಹೇಳುತ್ತಾಳೆ. ಹೋಗಿ ಹನುಮಂತ, ನೀನು ರಾಮನಿಗೆ ಈ ವಿಷಯವನ್ನು ಮುಟ್ಟಿಸು, ಲಕ್ಷ್ಮಣನಿಲ್ಲದೆ ನೀನು ಹಿಂತಿರುಗಬಾರದು ಅಂತ ಕೌಸಲ್ಯ ಹನುಮಂತನಿಗೆ ರಾಮನಿಗೆ ಹೇಳುವಂತೆ ಹೇಳುತ್ತಾಳೆ. ನಂತರ ಸುಮಿತ್ರಿಯು ಮುಂದೆ ಬಂದು ಸುಮಿತ್ರೆ ಹೇಳುತ್ತಾಳೆ, ರಾಮನಿಗೆ ಈ ವಿಷಯವನ್ನು ಮುಟ್ಟಿಸು ಹನುಮಂತ, ಒಂದು ವೇಳೆ ಲಕ್ಷ್ಮಣನಿಗೆ ಹೆಚ್ಚು ಕಮ್ಮಿಯಾದರೆ ತನ್ನ ಇನ್ನೊಬ್ಬ ಮಗ ಶತ್ರುಘ್ನನನ್ನು ನಿನ್ನ ಕಾವಲಿಗೋಸ್ಕರ ಕಳುಹಿಸುತ್ತೇನೆ, ನಿನ್ನ ಸೇವೆಗೆ ಕಳುಹಿಸುತ್ತೇನೆಂದು ರಾಮನಿಗೆ ಈ ವಿಷಯವನ್ನು ಮುಟ್ಟಿಸು ಅಂತ ಸುಮಿತ್ರೆ ಹೇಳಿದಾಗ ಹನುಮಂತನ ಕಣ್ಣುಗಳು ತುಂಬುತ್ತೆ. ಹನುಮಂತ ಊರ್ಮಿಳೆಯನ್ನ ನೋಡುತ್ತಾನೆ. ಊರ್ಮಿಳೆ ಅತ್ಯಂತ ಶಾಂತಚಿತ್ತವಾಗಿರೋದನ್ನು ನೋಡಿ ಹನುಮಂತರು ಪ್ರಶ್ನೆಯನ್ನು ಹಾಕುತ್ತಾರೆ, ಯಾವ ಕಾರಣಕ್ಕೋಸ್ಕರ ನೀವು ಇಷ್ಟು ಆತಂಕಕ್ಕೆ ಒಳಗಾಗದೆ ಅತ್ಯಂತ ಶಾಂತವಾಗಿದ್ದೀರಾ ಊರ್ಮಿಳೆ ಅಂತ ಹೇಳಿದಾಗ ಊರ್ಮಿಳೆ ನಗುತ್ತಾ ಹೇಳುತ್ತಾಳೆ, ತಾನು ಹಚ್ಚಿಸಿದ ದೀಪ ಇನ್ನು ಉರಿಯುತ್ತಲೇ ಇದೆ, ಹೀಗಿರಬೇಕಾದ್ರೆ ನಾನು ಯಾವ ಕಾರಣಕ್ಕೋಸ್ಕರ ಆತಂಕಗೊಳ್ಳಬೇಕು, ನನ್ನ ಪತಿಯ ಜೀವಕ್ಕೆ ಯಾವುದೇ ಅಪಾಯಗಳು ಬರುವುದಿಲ್ಲ ಅಂತ ಹೇಳಿದಾಗ ಹನುಮಂತರು ಮತ್ತಷ್ಟು ಭಾವುಕತೆಗೆ ಒಳಗಾಗ್ತಾರೆ. ನಂತರ ಚಿರಂಜೀವಿ ಬೆಟ್ಟವನ್ನು ಕೊಂಡೊಯ್ದು ಲಕ್ಷ್ಮಣನ ಪ್ರಾಣವನ್ನ ಹನುಮಂತರು ಕಾಪಾಡುತ್ತಾರೆ. ಇದೆಲ್ಲವೂ ಒಂದು ಭಾಗವಾದರೆ ನಾವು ನಿಮಗೆ ಹೇಳುವ ಕಥೆಯ ಆರಂಭ ಆಗೋದು ರಾಮ ಅಯೋಧ್ಯೆಯ ರಾಜನಾಗಿ ಕೆಲ ಕಾಲ ಆಳ್ವಿಕೆ ಮಾಡುವಂತಹ ಕಾಲ. ಹೌದು ಸ್ನೇಹಿತರೆ, ಒಮ್ಮೆ ಯಮ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ರಾಮನೊಂದಿಗೆ ಗೌಪ್ಯ ಮಾತುಕತೆಗೆ ಇಳಿದಾಗ ಇದನ್ನ ರಾಮನಿಗೆ ಹೇಳುತ್ತಾರೆ. ನಮ್ಮ ನಡುವೆ ನಡೆಯುವ ಮಾತುಕತೆ ಅತ್ಯಂತ ಗೌಪ್ಯವಾಗಿರಬೇಕು, ಇದನ್ನ ಯಾರೂ ಕೂಡ ಕೇಳಿಸಿಕೊಳ್ಳಬಾರದು, ಯಾರಾದರೂ ಕೇಳಿಸಿಕೊಂಡರೆ ಅವರು ಸಾವನ್ನಪ್ಪಬೇಕಾಗುತ್ತಂತ ಹೇಳಿದಾಗ ರಾಮ ಲಕ್ಷ್ಮಣನನ್ನ ಕಾವಲಿಗೆ ಬಿಡ್ತಾನೆ. ಹೀಗೆ ಲಕ್ಷ್ಮಣ ಕಾವಲು ಕಾಯ್ತಾ ಇರಬೇಕಾದ್ರೆ ದುರ್ವಾಸ ಮುನಿಗಳ ದೆಸೆಯಿಂದ ಲಕ್ಷ್ಮಣ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ತಾನೆ. ತನ್ನ ಕುಲದ ಪ್ರಾಣವನ್ನು ಕಾಪಾಡಿಕೊಳ್ಳಲು ರಾಮ ಮತ್ತು ಯಮನ ಮಧ್ಯೆ ಮಾತುಕತೆಗೆ ಅಡ್ಡ ಬರ್ತಾನೆ ಲಕ್ಷ್ಮಣ. ಅಡ್ಡ ಬಂದಾಗ ಅಯೋಧ್ಯೆಯ ರಾಜನಾದ ರಾಮನ ಆಜ್ಞೆಯಂತೆ ಅಯೋಧ್ಯೆಯಿಂದ ಹೊರ ಹೋಗಬೇಕಾದ ಸ್ಥಿತಿ ಲಕ್ಷ್ಮಣನಿಗೆ ಬರುತ್ತೆ. ನಂತರ ಸರಯೂ ನದಿಗೆ ಹಾರಿ ತನ್ನ ಪ್ರಾಣವನ್ನು ಲಕ್ಷ್ಮಣ ಕಳೆದುಕೊಳ್ತಾನೆ. ಆವಾಗ ಊರ್ಮಿಳೆ ನಗುತ್ತಾಳೆ. ನಗುತ್ತಾ ಹೇಳ್ತಾಳೆ, ತನ್ನ ಪತಿ ರಘುವಂಶದ ಗೌರವವನ್ನು ಹೆಚ್ಚಿಸಿದ್ದಾನೆ, ತನ್ನ ಪ್ರಾಣ
ಪ್ರಾಣವನ್ನು ಲೆಕ್ಕಿಸದೆ ತನ್ನ ಅಣ್ಣ ಅತ್ತಿಗೆಯ ಪ್ರಾಣವನ್ನು ಉಳಿಸಲು ಮುಂದಾಗಿದ್ದಾನೆ, ಧರ್ಮವನ್ನು ಕಾಪಾಡಿದ್ದಾನೆ. ಹಾಗಾಗಿ ತನ್ನ ಪತಿಯ ಬಗ್ಗೆ ತನಗೆ ಹೆಮ್ಮೆ ಇದೆ ಎಂದು ನಗುತ್ತಾ ನಗುತ್ತಾ ತನ್ನ ಪ್ರಾಣವನ್ನು ಊರ್ಮಿಳೆ ಕಳೆದುಕೊಳ್ತಾಳೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗೋದು ಮರೆಯಬೇಡಿ. ಧನ್ಯವಾದಗಳು. ಎಲ್ಲರೂ ಒಮ್ಮೆ ಹೇಳಿ ಜೈ ಶ್ರೀರಾಮ್.